ಮೊದಲನೆಯ ಪ್ರಶ್ನೆ, ನಮ್ಮ ಮೆದುಳು ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಲು ಯಾವ ಹಣ್ಣು ಉತ್ತಮ? ಎ ಪೇರಲೆ ಹಣ್ಣು, ಬಿ ಕರ್ಬುಜ, ಸಿ ಹಲಸಿನ ಹಣ್ಣು, ಡಿ ದ್ರಾಕ್ಷಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪೇರಳೆ ಹಣ್ಣು. ಎರಡನೆಯ ಪ್ರಶ್ನೆ, ಯಾವ ಕಾಯಿಲೆ ಇರುವವರು ಬೀಟ್ರೋಟನ್ನು ತಿನ್ನಬಾರದು? ಎ ಮಧುಮೇಹ, ಬಿ ಲೈಂಗಿಕ ನಿರಾಸಕ್ತಿ, ಸಿ ಬಿ ಪಿ, ಡಿ ಹೃದಯ ಸಮಸ್ಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಧುಮೇಹ. ಮೂರನೆಯ ಪ್ರಶ್ನೆ, ಸರಾಗವಾಗಿ ಮಲವಿಸರ್ಜನೆಯಾಗಲು ಏನನ್ನ ಸೇವಿಸಬೇಕು? ಎ ಹಾಲಿನ ಪದಾರ್ಥ, ಬಿ ಆಪಲ್ ಜ್ಯೂಸ್, ಸಿ ಗ್ರೀನ್ ಟೀ, ಡಿ ಬಾಳೆಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಾಲಿನ ಪದಾರ್ಥಗಳು. ನಾಲ್ಕನೆಯ ಪ್ರಶ್ನೆ, ನಮ್ಮ ನೆನಪಿನ ಶಕ್ತಿ ಹೆಚ್ಚಾಗಲು ಯಾವುದು ಉತ್ತಮವಾಗಿದೆ? ಎ ಬಾದಾಮಿ, ಬಿ ಹಾಲು, ಸಿ ಜೇನುತುಪ್ಪ, ಡಿ ಮೊಟ್ಟೆಯನ್ನು ತಿನ್ನುವುದರಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಾದಾಮಿ. ಐದನೆಯ ಪ್ರಶ್ನೆ, ವಿಟಮಿನ್ ಡಿ ಕೊರತೆಯ ಮುಖ್ಯ ಲಕ್ಷಣಗಳು ಯಾವುದು? ಎ ಕೂದಲು ಉದುರುವಿಕೆ, ಬಿ ಕೀಲು ನೋವು, ಸಿ ಬಿ ಪಿ, ಡಿ ಕಿಡ್ನಿ ಸಮಸ್ಯೆ ಬರುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಆರನೆಯ ಪ್ರಶ್ನೆ, ಸಕ್ಕರೆ ಕಾಯಿಲೆ ಇರುವವರು ಯಾವ ಅಡುಗೆ ಎಣ್ಣೆಯನ್ನು ಉಪಯೋಗಿಸಬೇಕು? ಎ ಸೂರ್ಯಕಾಂತಿ ಎಣ್ಣೆ, ಬಿ ತೆಂಗಿನ ಎಣ್ಣೆ, ಸಿ ಆಲಿವ್ ಎಣ್ಣೆ, ಡಿ ಸಾಸಿವೆ ಎಣ್ಣೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಲಿವ್ ಎಣ್ಣೆ. ಏಳನೆಯ ಪ್ರಶ್ನೆ, ಬೆಳಗ್ಗೆ ಕಾಫಿ ಟೀ ಬದಲು ಯಾವುದನ್ನು ಸೇವಿಸುವುದು ಆರೋಗ್ಯಕರ? ಎ ಕಷಾಯ, ಬಿ ಹರ್ಬಲ್ ಟೀ, ಸಿ ಹಾಲು, ಡಿ ಸಾಸಿವೆ ಎಣ್ಣೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹರ್ಬಲ್ ಟೀ. ಎಂಟನೆಯ ಪ್ರಶ್ನೆ, ಅರಿಶಿನದ ಮುಖ್ಯ ಗುಣ ಯಾವುದು? ಎ ರೋಗ ನಿರೋಧಕ ಶಕ್ತಿ, ಬಿ ಕರುಳು ಸ್ವಚ್ಛ ಮಾಡುತ್ತದೆ, ಸಿ ಬಿ ಪಿ, ಡಿ ದೇಹ ಸ್ವಚ್ಛವಾಗಿಡುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಒಂಬತ್ತನೆಯ ಪ್ರಶ್ನೆ, ಶುಂಠಿ ಸೇವನೆ ಯಾವ ಸಮಸ್ಯೆಗೆ ರಾಮಬಾಣವಾಗಬಹುದು? ಎ ಹೊಟ್ಟೆ ನೋವು, ಬಿ ಅಸಿಡಿಟಿ, ಸಿ ಜೀರ್ಣ ಸಮಸ್ಯೆ, ಡಿ ದೇಹ ಸ್ವಚ್ಛ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಸಿ. ಹತ್ತನೆಯ ಪ್ರಶ್ನೆ, ಜೀರಿಗೆ ಯಾವುದಕ್ಕೆ ಪ್ರಯೋಜನಕಾರಿಯಾಗಿದೆ? ಎ ಉಷ್ಣ ಕಡಿಮೆ, ಬಿ ಉತ್ತಮ ಜೀರ್ಣಕ್ರಿಯೆಗಾಗಿ, ಸಿ ಜೀರ್ಣ ಸಮಸ್ಯೆ ನಿವಾರಣೆಗಾಗಿ, ಡಿ ಥೈರಾಯ್ಡ್ ನಿವಾರಣೆಗಾಗಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜೀರ್ಣ ಸಮಸ್ಯೆ. ಹನ್ನೊಂದನೆಯ ಪ್ರಶ್ನೆ, ಕೊತ್ತಂಬರಿ ಬೀಜದ ಬಳಕೆಯ ಮುಖ್ಯ ಲಾಭವೇನು? ಎ ಅಜೀರ್ಣ, ಬಿ ಪಿತ್ತ ನಿವಾರಣೆ, ಸಿ ಜೀರ್ಣ ಸಮಸ್ಯೆ ನಿವಾರಣೆ, ಡಿ ಹೊಟ್ಟೆ ನೋವು ನಿವಾರಣೆಗಾಗಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಜೀರ್ಣಗಾಗಿ. ಹನ್ನೆರಡನೆಯ ಪ್ರಶ್ನೆ, ಶ್ರೀಕೃಷ್ಣನು ಯಾವ ಯುಗಕ್ಕೆ ಸೇರಿದವನು? ಎ ದ್ವಾಪರ ಯುಗ,
ಬಿ ಸತ್ಯಯುಗ, ಸಿ ಕಲಿಯುಗ, ಡಿ ತ್ರೇತಾಯುಗ. ಸರಿಯಾದ ಉತ್ತರ ಆಪ್ಷನ್ ಎ, ದ್ವಾಪರ ಯುಗಕ್ಕೆ. 13ನೆಯ ಪ್ರಶ್ನೆ, ಭಾರತದ ಪ್ರಸ್ತುತ ರಾಜಧಾನಿ ಯಾವುದು? ಎ ಬೆಂಗಳೂರು, ಬಿ ನವದೆಹಲಿ, ಸಿ ಮುಂಬೈ, ಡಿ ತೆಲಂಗಾಣ. ಸರಿಯಾದ ಉತ್ತರ ಆಪ್ಷನ್ ಬಿ ದೆಹಲಿ. 14ನೆಯ ಪ್ರಶ್ನೆ, ಯಾವ ಹಣ್ಣಿನಲ್ಲಿ ವಿಟಮಿನ್ ಸಿ ಅಧಿಕವಾಗಿ ಇರುತ್ತದೆ? ಎ ನಿಂಬೆ ಹಣ್ಣು, ಸಿ ಆಪಲ್, ಸಿ ಪಪಾಯ ಹಣ್ಣು, ಡಿ ಸಪೋಟ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನಿಂಬೆ ಹಣ್ಣಿನಲ್ಲಿ.